ಗುರುಭ್ಯೋ ನಮಃ ಹರಿ ಓಂ ನೂಪಮಸ್ಯೇಹ ತಥೋಪಲಭ್ಯತೆ ನಾಂತೋನ ಚಾತಿರ್ನ ಚ ಸಂಪ್ರವಿಷ್ಟ ಅಶ್ವತ್ಥಮೇನ ದೃಢೇನ ಛಿತ್ವಾ ಮೂರನೆಯ ಶ್ಲೋಕದ ಭಾವವನ್ನು ತಿಳಿತಾ ಇದ್ದೇವೆ ನಿನ್ನೆಯ ದಿನ ಈ ಜಗತ್ತೆಂಬ ವೃಕ್ಷದ ರೂಪ ನಮ್ಮ ಕಣ್ಣಿಗೆ ಹೇಗೆ ಕಾಣತ್ತೋ ಹಾಗೆ ಅದು ಇಲ್ಲ ಅದು ಇದ್ದ ಹಾಗೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆ ಜಗತ್ತಿನ ಸೃಷ್ಟಿಕರ್ತ ಯಾರು ಅದನ್ನು ಸಂಹರಿಸುವವನು ಯಾರು ಅದರೊಳಗೆ ಇದ್ದು ಈ ಎಲ್ಲ ವ್ಯಾಪಾರಗಳನ್ನು ಮಾಡುವ ವ್ಯಕ್ತಿ ಯಾರು ಅನ್ನುವುದನ್ನು ಕೂಡ ನಾವು ಅರಿಯಲು ಸಾಧ್ಯವಿಲ್ಲ ಎಂಬ ಅಂಶವನ್ನು ತಿಳಿದಿದ್ದೇವೆ ಅನೇಕ ಇದಕ್ಕೆ ಸಂಬಂಧಪಟ್ಟ ಇನ್ನನೇಕ ವಿವರಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ ಈಗ ಈ ವೃಕ್ಷ ಸರಿ ಸಂಸಾರ ಅಂದರೆ ಏನು ಅನ್ನುವುದರ ಪರಿಕಲ್ಪನೆ ನಮಗೆ ಬಂತು ಆದರೆ ಈ ಸಂಸಾರ ಎಂಬ ಈ ವೃಕ್ಷವನ್ನು ನಾವೇನು ಮಾಡಬೇಕೀಗ ಎರಡು ದಾರಿ ಇದೆ ಒಂದು ಸಂಸಾರದಲ್ಲೇ ಇರಬೇಕು ಅಂತ ಅಪೇಕ್ಷೆಪಟ್ಟು ಇರುವಂಥವರು ಕೆಲವರು ಇಲ್ಲ ಇದು ಸಾಕಪ್ಪ ಸ್ವಲ್ಪ ನಾನು ಮೇಲೆ ಹೋಗಬೇಕಿನ್ನ ಇಹದ ಚಿಂತೆಯನ್ನು ಬಿಟ್ಟು ಪರದ ಚಿಂತೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡುವಂತಹ ವ್ಯಕ್ತಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅಶ್ವತ್ಥಮೇನಂ ಸು ವಿರೂಢಮೂಲ ಅಸಂಗಶಸ್ತ್ರೇಣ ದೃಢೇನ ಚಿತ್ವ ಈ ಸಂಸಾರ ವೃಕ್ಷವನ್ನು ನೀನು ಕತ್ತರಿಸಬೇಕು ಸುವಿರೂಢ ಮೂಲಂ ಇದು ತುಂಬ ಆಳದಲ್ಲಿ ಬೇರೂರಿದೆ ಇಂತಹ ಈ ಅಶ್ವತ್ಥವನ್ನು ನೀನು ಕತ್ತರಿಸಿ ಹಾಕಬೇಕು ಕತ್ತರಿಸಿ ಹಾಕೋದು ಅಂದರೆ ಏನು ಕೊಡಲಿಯಿಂದ ಬಂದು ಈ ಸಂಸಾರ ವೃಕ್ಷವನ್ನು ಕತ್ತರಿಸಲಿಕ್ಕೆ ಬರತ್ತಾ ಕತ್ತರಿಸೋದು ಅಂದರೆ ಅರ್ಥ ಏನು ಈ ಸಂಸಾರ ವೃಕ್ಷ ಕತ್ತರಿಸಲಿಕ್ಕೆ ನಿನಗಾಗತ್ತಾ ಅಥವಾ ಕತ್ತರಿಸ್ತೇನೆ ಅಂತ ಹೊರಟರೆ ಆ ಸಂಸಾರ ವೃಕ್ಷ ಅದೇನು ನೀನು ಬೆಳೆಸಿದ್ದ ನಮ್ಮ ಮನೆಯಲ್ಲಿ ಗಿಡವನ್ನು ನಾನು ನೆಟ್ಟಾಗ ಆ ಗಿಡವನ್ನು ನಾನು ಬೇಡ ಅಂದರೆ ಕತ್ತರಿಸಿ ಎಸೆಯಬಹುದು ಎಲ್ಲೋ ದಾರಿಯಲ್ಲಿರುವ ಗಿಡ ಇದು ನಿನ್ನದೊಬ್ಬನ ಗಿಡ ಅಲ್ಲ ಇದು ಇದು ಎಲ್ಲರಿಗೆ ಸಂಬಂಧಪಟ್ಟ ಗಿಡ ಎಲ್ಲರಿಗೆ ಸಂಬಂಧಪಟ್ಟ ಮರ ಇದು ಇದನ್ನು ನೀನು ಕತ್ತರಿಸಿದರೆ ಹೇಗೆ ನಡೆಯುತ್ತೆ ನೀನು ಆಗತ್ತಾ ಮೊದಲು ಯೋಚನೆ ಮಾಡು ನೀನು ಕತ್ತರಿಸಿದರೆ ಹಾಗಾದರೆ ಯಾರೋ ಒಬ್ಬ ಬಂದು ಕತ್ತರಿಸ್ತಾನೆ ಉಳಿದವರೆಲ್ಲ ಆರಾಮಾಗಿ ಇರಬಹುದು ಅಂತಾಗಿ ಬಿಡುತ್ತಲ್ಲ ಈಗ ಪ್ರಶ್ನೆ ಬಂದದ್ದೇನು ಸಂಸಾರ ಈ ಸಂಸಾರವನ್ನು ಕತ್ತರಿಸಬೇಕು ಇದನ್ನು ನಾಶ ಮಾಡಬೇಕು ಅಂತ ಹೊರಟಿದ್ದೇವೆ ಈ ಸಂಸಾರವನ್ನು ನಾಶ ಮಾಡೋದಕ್ಕೆ ನಮ್ಮ ಕೈಯೆಲ್ಲ ಆಗತ್ತಾ ನಮ್ಮ ಕೈಯಲ್ಲಿ ಆಗೋದೇ ಆಗಿದ್ದರೆ ಯಾರೋ ಒಬ್ಬನಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಡೋಣ ಓ ನೋಡಪ್ಪ ನೀನು ಸಂಸಾರ ಅಂತ ಈ ಏನೋ ಗಿಡ ಇದೆಯಾ ಇದನ್ನು ಬಿಡು ನೀನು ಪಾರಾಗ್ತೀಯಾ ನಾವು ಈ ಸಂಸಾರದಿಂದ ಪಾರಾಗ್ತೀವಿ ಸಮಸ್ಯೆಯೇ ಇಲ್ಲ ಅದಕ್ಕೆ ಈ ಸಂಸಾರ ವೃಕ್ಷವನ್ನು ಕತ್ತರಿಸೋದು ಅಂದರೆ ಆ ಗಿಡವನ್ನು ಬುಡ ಸಮೇತ ಕಿತ್ತಿ ಎಸೆಯೋದು ಅಂತ ಅಲ್ಲ ಅದು ಆಗೋದೇ ಇಲ್ಲ ಯಾಕೆ ಅಂದರೆ ಈ ಸಂಸಾರ ಮೊದಲ ಶ್ಲೋಕದಲ್ಲೇ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಇದು ಅವ್ಯಯ ಇದು ಪೂರ್ಣ ಹೋಗಲು ಸಾಧ್ಯವೇ ಇಲ್ಲ ಇದು ಹೀಗೇ ಬರ್ತಾ ಇರತ್ತೆ ಹಾಗಾದರೆ ಏನು ಮಾಡಬೇಕು ಏನು ಮಾಡಬೇಕಾ ನೀನು ಆ ವೃಕ್ಷದಿಂದ ದೂರ ಆಗು ಅಷ್ಟೇ ಅದನ್ನು ಕತ್ತರಿಸುವ ಗೋಜಿಗೆ ಹೋಗಬೇಡ ಅದನ್ನು ಕತ್ತರಿಸಲು ನಿನಗಾಗೋದಿಲ್ಲ ನೀನು ಅದರಿಂದ ದೂರ ಇದ್ದು ಬಿಡು ಬಿಸಿಲು ತುಂಬ ಬಂದರೆ ಏನು ಮಾಡಬೇಕು ಮೀನು ಛತ್ರಿಯನ್ನು ಹಿಡಿದುಕೊಳ್ಳಬೇಕು ಹೊರತು ಆ ಸೂರ್ಯನನ್ನೇ ಮುಳುಗಿಸ್ತೇನೆ ಸೂರ್ಯನನ್ನೇ ಕ್ಲೋಸ್ ಮಾಡ್ತೇನೆ ಅಂತ ಹೋಗಬಾರ್ದು ಅದು ಆಗೋ ಕೆಲಸ ಅಲ್ಲ ಹೇಗೋ ಹಾಗೆ ಈ ಸಂಸಾರ ಎಂಬ ವೃಕ್ಷವನ್ನು ಛೇದಿಸಬೇಕು ಅದನ್ನು ಕತ್ತರಿಸಬೇಕು ಅನ್ನೋದಕ್ಕೆ ಅದನ್ನು ಕತ್ತರಿಸಿ ಬುಡ ಸಮೇತ ಕಿತ್ತಿ ಎಸೆಯೋದು ಅಂತ ಅರ್ಥದಲ್ಲಿ ಅಲ್ಲ ಅದರಿಂದ ನೀನು ದೂರ ಹಾಕು ಅದರಿಂದ ನೀನು ದೂರ ಬಾ ಅಷ್ಟೆ ಅದು ಅದರಲ್ಲಿ ನೀನಿದ್ದರೂ ಅದು ನಿನ್ನನ್ನು ಕಟ್ಟದೇ ಇದ್ದಂತೆ ನೋಡಿಕೊ ಅಷ್ಟು ನೀನು ಮಾಡಿದ್ದೇ ಆದರೆ ನೀನು ಈ ಸಂಸಾರ ವೃಕ್ಷವನ್ನು ದಾಟಿದಂತೆ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾನೆ ಅಸಂಗ ಶಸ್ತ್ರೇಣ ದೃಢೇನ ಛಿತ್ವ ಹಾಗಾದರೆ ಹೇಗೆ ಮಾಡಬೇಕು ಈ ಸಂಸಾರ ವೃಕ್ಷವನ್ನು ಕತ್ತರಿಸಬೇಕು ಅಥವಾ ಅದರಿಂದ ನಾನು ದೂರ ಆಗಬೇಕು ಅಂದರೆ ಏನು ಮಾಡಬೇಕು ಅದಕ್ಕೆ ಉಪಾಯ ಏನು ಒಂದೇ ಒಂದು ಉಪಾಯ ಅದು ಅಸಂಗ ಅಸಂಗ ಡಿಟ್ಯಾಚ್ಮೆಂಟ್ ವೈರಾಗ್ಯ ಅತಿಯಾದ ಅಭಿಮಾನ ಮಾಡದೇ ಇರೋದು ಇವುಗಳನ್ನು ನೀನು ರೂಢಿ ಮಾಡಿಕೊ ಅಂದಾಗ ನೀನು ಈ ಸಂಸಾರದಿಂದ ದೂರ ಆಗ್ತಾ ಹೋಗ್ತೀಯ ದೂರ ಆಗ್ತಾ ಹೋಗ್ತೀಯ ಆಲೋಚನೆ ಮಾಡಿ ಸುಮ್ಮನೆ ದೃಷ್ಟಾಂತದ ಮೂಲಕ ಆಲೋಚನೆ ಮಾಡಿ ಒಂದು ಯಾವುದೋ ಸಂಘದಲ್ಲಿ ಒಂದು ಸಂಸ್ಥೆಯಲ್ಲಿ ನಾವು ಮೆಂಬರ್ ಆಗಿದ್ದೇವೆ ಯಾವುದೋ ಒಂದು ಪೋಸ್ಟ್ ನಮಗೆ ಇದೆ ನನಗೇನೋ ಆ ಸಂಘದ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಬಹಳ ದಿವಸ ಅಲ್ಲಿ ಕೆಲಸ ಮಾಡಿದೆ ಆದರೆ ಈಗ ಯಾಕೋ ಆ ಸಂಘದ ಬಗ್ಗೆ ನನಗಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ ನಾನೇನು ಮಾಡಬೇಕು ಆಗ ಸಂಘದ ಆ ಕಾರ್ಯಗಳಲ್ಲಿ ಆದಷ್ಟು ಆಸಕ್ತಿಯನ್ನು ತೋರಿಸದೇ ಇರೋದು ದೂರ ದೂರ ಇರೋದು ಹೀಗೆ ಮಾಡ್ತಾ ಇದ್ದೆ ಅಂದರೆ ಒಂದು ದಿನ ಓ ಇವನಿಗೆ ಇಂಟ್ರೆಸ್ಟ್ ಇಲ್ಲ ಅನಿಸತ್ತೆ ಇವನನ್ನು ಮೆಂಬರ್ಶಿಪ್ಪಿಂದ ಹಾಕಿ ಅಂತ ತೆಗೆದು ಹಾಕಿ ದೂರ ಕಳಿಸಿಬಿಡ್ತಾರೆ ಹಾಗೆ ಎಲ್ಲದರಲ್ಲೂ ಅಷ್ಟೇ ಇದು ಎಲ್ಲ ವಿಷಯಗಳಲ್ಲೂ ಅಷ್ಟೇ ಕೆಲವೊಮ್ಮೆ ಕೆಲಸ ಮಾಡೋರು ಎಲ್ಲ ಕೆಲಸ ನಮಗೆ ಬರುತ್ತೆ ಅಂತ ಎಲ್ಲ ಕೆಲಸವನ್ನು ಉತ್ಸಾಹದಿಂದ ಮಾಡಿಬಿಟ್ಟರೆ ಆ ಕೆಲಸ ಮಾಡೋರಿಗೆ ಮತ್ತೆ ಮತ್ತೆ ಅದೇ ಕೆಲಸಗಳನ್ನೇ ಹೇಳ್ತಾ ಹೋಗ್ತಾರೆ ಅದಕ್ಕೆ ಅವರು ಉಪಾಯ ಏನು ಮಾಡ್ತಾರೆ ಕೆಲವು ಕೆಲಸಗಳು ತಮಗೆ ಬರೋದೇ ಇಲ್ಲ ಅಂತ ತೋರಿಸಿಬಿಡ್ತಾರೆ ಕೊಟ್ಟ ಕೆಲಸವನ್ನು ಕೆಡಿಸಿ ಇಡ್ತಾರೆ ಹೀಗೆಲ್ಲ ಮಾಡೋದರಿಂದ ಏನಾಗುತ್ತೆ ಅವರಿಗೆ ಆ ಕೆಲಸವನ್ನು ಇನ್ನೊಮ್ಮೆ ಕೊಡಲಿಕ್ಕೆ ಹೋಗೋದಿಲ್ಲ ಹಾಗೆ ಈ ಸಂಸಾರದಲ್ಲಿ ನಾವೆಲ್ಲ ಇದ್ದೇವಲ್ಲ ನಾವು ಇದರಲ್ಲಿ ಇನ್ವಾಲ್ವ್ ಆಗಿದ್ದೇವೆ ಇನ್ವಾಲ್ವ್ ಆಗಿದ್ದೇವೆ ಇನ್ವಾಲ್ವ್ ಆಗೋದು ತೊಂದರೆ ಇಲ್ಲ ಇನ್ವಾಲ್ವ್ ಆಗಲೇಬೇಕು ಆದರೆ ಇನ್ವಾಲ್ವ್ ಜೊತೆಗೆ ನಾವು ಎಂಟ್ಯಾಂಗಲ್ ಆಗಿದ್ದೇವೆ ಅದರ ಜೊತೆಗೆ ಕಟ್ಟಿಕೊಂಡಿದ್ದೇವೆ ಸಿಕ್ಕಿಸಿಕೊಂಡಿದ್ದೇವೆ ನಮ್ಮನ್ನು ನಾವು ಅದರಲ್ಲಿ ಇದು ಆಗಬಾರದು ಅಸಂಗ ಅನ್ನೋದಕ್ಕೆ ಆ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ನೀನು ಊಟ ಮಾಡ್ತೀಯಾ ಮಾಡು ಹೆಂಡತಿ ಮಕ್ಕಳ ಪೋಷಣೆ ಮಾಡ್ತೀಯಾ ಮಾಡು ತಂದೆ ತಾಯಿಯ ಪೋಷಣೆ ಮಾಡ್ತೀಯಾ ಮಾಡು ಎಲ್ಲ ನಿನ್ನ ಕರ್ತವ್ಯವೇ ಮಾಡು ಆದರೆ ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇರಲಿ ಆದರೆ ಅದರಲ್ಲಿ ನೀನು ನಿನ್ನನ್ನು ಸಿಗಿಸಿ ಹಾಕಿಕೊಳ್ಳಬೇಡ ನಿನ್ನನ್ನು ಸಿಗಿಸಿ ಹಾ ಬಹಳ ಕಷ್ಟದ ಕೆಲಸ ಅದಕ್ಕಾಗಿಯೇ ಇದನ್ನು ಶಸ್ತ್ರ ಅಂತ ಕರೆದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಈ ಅಸಂಗ ಅಸಂಗದಿಂದಾಗಿ ಬರಬೇಕಾದ ಜ್ಞಾನ ಇವೆರಡು ಬಹಳ ಮಹತ್ವದ್ದು ಒಂದು ಡಿಟ್ಯಾಚ್ಮೆಂಟು ಮತ್ತೊಂದು ವಿಸ್ಡಮ್ ತಿಳುವಳಿಕೆ ವಿವೇಕ ವಿವೇಕ ಮತ್ತು ಈ ಅಸಂಗ ಇದೆ ನೋಡಿ ಇವೆರಡು ಸೇರಿದಾಗ ಎಂಥದ್ದೇ ಪರಿಸ್ಥಿತಿ ಇರಬಹುದು ನಾವು ಅದನ್ನು ದಾಟಿ ಮುಂದೆ ಹೋಗ್ಬೋದು ಇದೆರಡಿಲ್ಲ ಅಂತಾದರೆ ಯಾವ ಸಮಸ್ಯೆಗೂ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗೋದಿಲ್ಲ ಯಾವ ಪರ ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗೋದಿಲ್ಲ ಸಮಸ್ಯೆ ಬಂತ ಮೊದಲು ಆ ಸಮಸ್ಯೆಯ ಸರಿಯಾದ ತಿಳುವಳಿಕೆ ಇರಬೇಕು ಏನಿಲ್ಲಿ ಪ್ರಾಬ್ಲಮ್ ಇಲ್ಲಿರುವ ಸಮಸ್ಯೆ ಏನು ಏನದು ಬಗ್ಸ್ ಅನ್ನುವುದರ ಸರಿಯಾದ ತಿಳುವಳಿಕೆ ಬೇಕು ಹೀಗಾಗಿ ಜ್ಞಾನ ಇದು ಅತ್ಯಂತ ಅವಶ್ಯಕ ಆ ಜ್ಞಾನದ ಜೊತೆಗೆ ಮತ್ತೊಂದು ಬೇಕಾದದ್ದು ಅಸಂಗ ನೀನು ಹಿಂದಿನದಕ್ಕೆ ಅಂಟಿಕೊಂಡು ಇದ್ದರೆ ಹೊಸದನ್ನು ನೀನು ಪಡೆಯೋದಕ್ಕಾಗೋದಿಲ್ಲ ಒಂದಕ್ಕೆ ನೀನು ಅಂಟಿಕೊಂಡಿದ್ದರೆ ಇನ್ನೊಂದಕ್ಕೆ ನೀನು ಹೋಗ್ಲಿಕ್ಕಾಗೋದೇ ಇಲ್ಲ ಅತಿ ಸಣ್ಣ ದೃಷ್ಟಾಂತದಿಂದ ತಿಳಿದುಕೊಳ್ಳೋಣ ನಮ್ಮ ಜೀವನದಲ್ಲಿ ನಡೆಯುವಂತಹ ಅತಿ ಅತೀ ಸಣ್ಣ ದೃಷ್ಟಾಂತ ಸಂಸಾರಕ್ಕೂ ಈ ಮೋಕ್ಷಕ್ಕೂ ಈ ದೃಷ್ಟಾಂತಕ್ಕೂ ತುಂಬ ಅಜಗಜಾಂತರ ಇದೆ ಆದರೆ ಸಣ್ಣ ದೃಷ್ಟಾಂತ ಅಸಂಗ ಮತ್ತು ಜ್ಞಾನಗಳು ನಮ್ಮ ರಿಫಾರ್ಮೇಷನ್ ಅಥವಾ ನಮ್ಮ ಟ್ರಾನ್ಸ್ಫಾರ್ಮೇಷನ್ ನಮ್ಮ ಬದಲಾವಣೆಗೆ ನಮ್ಮ ಪ್ರಗತಿಗೆ ಹೇಗೆ ಕಾರಣ ಆಗತ್ತೆ ಅನ್ನೋದನ್ನು ಆಲೋಚನೆ ಮಾಡೋಣ ಸಣ್ಣ ದೃಷ್ಟಾಂತದಿಂದ ತಿಳಿದುಕೊಳ್ಳಿ ನಮ್ಮ ಮನೆಗೆ ಒಂದು ಯಾವುದೋ ನ್ಯೂಸ್ ಪೇಪರ್ ಇದ್ದೇವೆ ಆ ನ್ಯೂಸ್ ಪೇಪರ್ ಇಪ್ಪತ್ತು ವರ್ಷದಿಂದ ತರಿಸ್ತಾ ಇದ್ದೇವೆ ಅದರ ಬಗ್ಗೆ ತುಂಬ ಅಭಿಮಾನ ಇದೆ ಇನ್ನೊಂದು ಹೊಸ ನ್ಯೂಸ್ ಪೇಪರ್ ಯಾವುದೋ ಒಂದು ಲಾಂಚ್ ಆಯಿತು ಅದರಲ್ಲಿ ತುಂಬ ವಿಷಯಗಳಿದೆ ಒಳ್ಳೆಯ ಮಹತ್ವದ ಇನ್ಫಾರ್ಮೇಷನ್ಸ್ ಇದೆ ಸತ್ಯವಾದ ರಿಪೋರ್ಟಿಂಗ್ ಇದೆ ಹೀಗೆಲ್ಲ ಇದ್ದದ್ದಕ್ಕೆ ಅದನ್ನು ತಗೋಬೇಕು ಅಂತ ಅನ್ನಿಸ್ತು ಈಗ ನಾವೇನು ಮಾಡಬೇಕು ಹೇಳಿ ನೋಡೋಣ ಆ ಹೊಸ ಪೇಪರಿನ ಸರಿಯಾದ ತಿಳುವಳಿಕೆ ನನಗೆ ಇದ್ದದ್ದಕ್ಕೆ ಅದನ್ನು ತಗೋಬೇಕು ಅಂತೇನೋ ಅಪೇಕ್ಷೆ ಇದೆ ಆದರೆ ಈ ಹಳೆಯ ಪೇಪರ್ ಬಗ್ಗೆ ಎಲ್ಲಿಯವರೆಗೆ ನನಗೆ ಅಸಂಗ ಆಗೋದಿಲ್ಲವೋ ಹೊಸ ಪೇಪರಿನ ಬಗ್ಗೆ ಎಷ್ಟೇ ಒಳ್ಳೆಯದು ಅನ್ನೋ ಅಭಿಪ್ರಾಯ ಇದ್ದರೂ ಕೂಡ ನಾವು ಹಳೆಯ ಪೇಪರನ್ನು ಬಿಡೋದಕ್ಕೆ ಮನಸ್ಸು ಮಾಡೋದಿಲ್ಲ ಯಾಕೆ ಸಂಘ ಇದೆ ನಾನು ಹೇಳಿದ್ನಲ್ಲ ಅತೀ ಸಣ್ಣ ದೃಷ್ಟಾಂತ ಆದರೆ ಇಷ್ಟು ಸಣ್ಣ ದೃಷ್ಟಾಂತದಿಂದ ಸಣ್ಣ ವ್ಯವಹಾರದಿಂದ ಆರಂಭ ಮಾಡಿಕೊಂಡು ಎಲ್ಲ ಕಡೆಗೆ ನಮಗೆ ಅಸಂಗದ ಅವಶ್ಯಕತೆ ಇದೆ ಒಂದರ ಬಗ್ಗೆ ನಾವು ಅಸಂಗ ಡಿಟ್ಯಾಚ್ಮೆಂಟ್ ಬರದ ಹೊರತು ಇನ್ನೊಂದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕಾಗೋದೇ ಇಲ್ಲ ಇದು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಸಿದ್ಧವಾದಂತಹ ವಿಷಯ ಹಾಗಾಗಿ ಅಸಂಗ ಇಲ್ಲದೆ ಅಸಂಗ ಇಲ್ಲದೆ ನಾವು ದೇವರೆಡೆಗೆ ಹೋಗೋದಕ್ಕಾಗೋದಿಲ್ಲ ದೇವರ ತಿಳುವಳಿಕೆ ಬೇಕಾದಷ್ಟು ಇರಬಹುದು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು ಒಂದಕ್ಕೊಂದು ಇದು ಇಂಟರ್ಲಿಂಕ್ಡ್ ಅಸಂಗ ಇಲ್ಲದೆ ಜ್ಞಾನ ಬರೋ ಹಾಗಿಲ್ಲ ಜ್ಞಾನ ಇಲ್ಲದೆ ಅಸಂಗ ಬರೋ ಹಾಗಿಲ್ಲ ದೇವರ ಬಗ್ಗೆ ತಿಳುವಳಿಕೆ ಬೆಳೆದಷ್ಟು ಬೆಳೆದಷ್ಟು ನಮಗೆ ಈ ಜಗತ್ತಿನ ಬಗ್ಗೆ ಸಾಕಪ್ಪ ಸಾಕಪ್ಪ ಅಂತ ಅನಿಸುತ್ತೆ ಜಗತ್ತು ಸಾಕು ಅನಿಸಿದಷ್ಟು ದೇವರ ಬಗ್ಗೆ ತಿಳುವಳಿಕೆ ಬರುತ್ತೆ ಒಂದರ್ಥದಲ್ಲಿ ಇದು ಒಂದಕ್ಕೊಂದು ಒಳಗೆ ಲಿಂಕ್ ಆದಂತಹ ವಸ್ತುಗಳು ಆದರೂ ಪ್ರಾರಂಭದಲ್ಲಿ ನಾವು ಅಸಂಗವನ್ನು ರೂಢಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಆ ಡಿಟ್ಯಾಚ್ಮೆಂಟ್ ಅನ್ನೋದು ಎಲ್ಲಿಯವರೆಗೆ ಬರೋದಿಲ್ಲ ಅಲ್ಲಿಯವರೆಗೆ ನಾವು ಯಾವ ತರಹದ ಪ್ರಗತಿಯನ್ನು ಯಾವುದರಲ್ಲೂ ಸಾಧರಿಸಲಿಕ್ಕೆ ಸಾಧ್ಯವಿಲ್ಲ ಅದು ಲೌಕಿಕ ಜೀವನ ಇರಬಹುದು ಆಧ್ಯಾತ್ಮಿಕ ಜೀವನ ಇರಬಹುದು ಲೌಕಿಕ ಜೀವನದಲ್ಲಿ ಅದು ನಮ್ಮ ಲಾಭಕ್ಕಾಗಿ ನಾವು ಡಿಟ್ಯಾಚ್ಮೆಂಟನ್ನು ರೂಢಿ ಮಾಡಿಕೊಂಡಿದ್ದೇವೆ ಚೇಷ್ಟೆ ಇದ್ದರು ಹಿರಿಯರು ಒಬ್ಬರು ವಿದ್ವಾಂಸರು ತಂದೆ ತಾಯಿಗಳು ಒಬ್ಬ ಮಗನ ಇದ್ದರಂತೆ ಯಾಕೆ ಬೈತಾ ಇದ್ದರು ಅಂದರೆ ಏನ್ರಿ ಮಗ ಬರೀ ಬೆಳಿಗ್ಗೆ ಮೂರು ಮೂರು ಗಂಟೆ ಪೂಜೆ ಅಂತಾನೆ ಸಂಧ್ಯಾ ಅಂತಾನೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದೇ ಇಲ್ಲ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಕ್ಕಿಂತಲೂ ಪೂಜೆ ದೊಡ್ಡದ ಅವನಿಗೆ ಸಂಧ್ಯಾ ದೊಡ್ಡದಾ ದೊಡ್ಡದ ಅಂತ ಬೈತಿದ್ರು ಸರಿ ಸಂತೋಷ ತಂದೆ ತಾಯಿಗಳನ್ನು ನೋಡ್ಕೋಬೇಕಪ್ಪ ಹಾಗೆಲ್ಲ ಮಾಡಬಾರ್ದು ಅಂತ ಈ ಪಂಡಿತರೇನೋ ಉಪದೇಶ ಮಾಡಿರ್ಬೋದು ಅವರಿಗೆ ಆದರೆ ಅದೇ ತಂದೆ ತಾಯಿ ಅದೇ ತಂದೆ ತಾಯಿ ಅವನು ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸಿಗೆ ಹೋಗ್ತಾನೆ ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸಿಗೆ ಹೋಗಿ ಸಂಜೆ ಎಂಟು ಗಂಟೆಗೆ ಅವನು ಆಫೀಸಿನಿಂದ ತಿರುಗಿ ಬರ್ತಾನಲ್ಲ ಆ ಹೊತ್ತಿಗೆ ಅವರಿಗೆ ಆ ಮಗ ನಮ್ಮನ್ನು ನೋಡ್ಕೋತಾ ಇಲ್ಲ ಅಥವಾ ನಮ್ಮನ್ನು ದೂರ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾನೇ ಇರೋದಿಲ್ಲ ಇದೊಂದು ವಿಚಿತ್ರ ಹಾಗಾದರೆ ಈ ಅಸಂಗ ದೇವರಿಗೋಸ್ಕರ ನಾವು ಡಿಟ್ಯಾಚ್ಮೆಂಟ್ ಅನ್ನು ಬೆಳೆಸಿಕೊಂಡ್ರೆ ಬಯಸಿಕೊಳ್ಳುವ ಪರಿಸ್ಥಿತಿ ನನ್ನ ಹೊಟ್ಟೆಪಾಡಿಗಾಗಿ ನಾನು ಡಿಟ್ಯಾಚ್ಮೆಂಟ್ ಅನ್ನು ರೂಢಿ ಮಾಡಿಕೊಂಡಿದ್ದೇನೆ ಆಲ್ರೆಡಿ ಬೆಳಿಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೆ ಡಿಟ್ಯಾಚ್ಮೆಂಟ್ ಇಲ್ವಾ ನನಗೆ ಹೆಂಡತಿಯ ಬಗ್ಗೆ ತುಂಬ ಪ್ರೀತಿ ಇದೆ ತಂದೆ ತಾಯಿ ಬಗ್ಗೆ ಭಾರಿ ಗೌರವ ಇದೆ ಕೂಡು ಮನೆಯಲ್ಲಿ ಹಾಗಿದ್ರೆ ಮಕ್ಕಳನ್ನು ಆಡಿಸ್ತಾ ಕೂಡು ಹೆಂಡತಿಯ ಜೊತೆಗೆ ಆಟ ಆಡ್ತಾ ಕೊಡು ವಿಹಾರ ಮಾಡ್ತಾ ಕೂಡು ತಂದೆ ತಾಯಿಗಳ ಸೇವೆ ಮಾಡ್ತಾ ಕೂಡು ಮಾಡ್ತೀಯಾ ಇಲ್ಲ ಹಾಗಾದರೆ ಆ ಹತ್ತು ಗಂಟೆಯೋ ಐದು ಗಂಟೆಯೋ ಆರು ಗಂಟೆಗಳ ಕಾಲ ಡಿಟ್ಯಾಚ್ಮೆಂಟ್ ಅನ್ನುವುದನ್ನು ನಾವು ಜೀವನದಲ್ಲಿ ರೂಢಿ ಮಾಡಿಕೊಂಡಿದ್ದೇವೆ ನಮ್ಮ ಹೊಟ್ಟೆಪಾಡಿಗಾಗಿ ಆದರೆ ಅದೇ ಡಿಟ್ಯಾಚ್ಮೆಂಟನ್ನು ಯಾರೋ ಉಪನ್ಯಾಸದಲ್ಲಿ ವೈರಾಗ್ಯವನ್ನು ಉಪದೇಶ ಮಾಡಿದರೆ ಅಯ್ಯೋ ಏನು ಇದು ವೈರಾಗ್ಯ ಉಪದೇಶ ಮಾಡ್ತಾರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರು ಇವ್ರು ಬಂದ ನೋಡ್ಕೋತಾರೆ ಅದೇನು ವೈರಾಗ್ಯ ವೈರಾಗ್ಯ ಅಂತೀರಾ ಅಂತ ದೇವರ ವಿಷಯದಲ್ಲಿ ದೇವರಿಗಾಗಿ ನೀನು ಸಂಸಾರದಲ್ಲಿ ಸ್ವಲ್ಪ ನೀನು ವೈರಾಗ್ಯವನ್ನು ತೋರಿಸು ಅಂದ ಕೂಡಲೇ ಅದು ಏನೋ ಆದ ಅಶಾಸ್ತ್ರೀಯವಾದ ಮೂಢನಂಬಿಕೆಯ ತರಹ ಮಾತನಾಡ್ತಾ ಇದ್ದಾರೆ ಅನ್ನುವ ಹಾಗೆ ಉಪನ್ಯಾಸಕರ ಮುಖವನ್ನು ನೋಡ್ತಾ ಇರ್ತಾರೆ ವೈರಾಗ್ಯದ ಮಾತುಗಳನ್ನು ಆಡಿದಾಗ ಉದ್ಯೋಗಕ್ಕೆ ಹೋದಾಗ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದಾಗ ಅವನಿಗೇನು ಹೆಂಡತಿ ಮಕ್ಕಳ ಬಗ್ಗೆ ಪ್ರೀತಿ ಕಮ್ಮಿ ಇದೆ ಅಂತ ಅರ್ಥನ ಇಲ್ಲ ಪ್ರೀತಿ ಇದೆ ತಂದೆ ತಾಯಿಗಳ ಬಗ್ಗೆ ಗೌರವ ಇದೆ ಮಕ್ಕಳ ಬಗ್ಗೆ ಅಕ್ಕರೆ ಇದೆ ಎಲ್ಲ ಇದ್ದರೂ ಕೂಡ ಅವನು ಅದನ್ನು ಮೆಂಟೇನ್ ಮಾಡಿಕೊಳ್ತಾನೆ ಆ ವೈರಾಗ್ಯದ ಜೊತೆಗೆ ಆ ಪ್ರೀತಿಯನ್ನು ಮೆಂಟೇನ್ ಮಾಡಿಕೊಂಡು ಹೋಗ್ತಾನೆ ಅವರಿಗೆ ಕೊಡುವ ಸಮಯ ಅವರಿಗೆ ಕೊಡ್ತಾನೆ ಕೆಲಸಕ್ಕೆ ಕೊಡುವ ಸಮಯ ಕೆಲಸಕ್ಕೆ ಕೊಡ್ತಾನೆ ಎಲ್ಲ ಮಾಡಿ ತಾನೇ ಮಾಡುತ್ತಾನೆ ಹಾಗೆ ದೇವರ ಬಗ್ಗೆ ಮಾಡಬೇಕಾದರೆ ಯಾಕೆ ಸಾಧ್ಯ ಇಲ್ಲ ಹೆಂಡತಿ ಮಕ್ಕಳನ್ನು ಪ್ರೀತಿ ಮಾಡಿದರೂ ಅವರ ಬಗ್ಗೆ ಒಂದು ತರಹದ ಡಿಟ್ಯಾಚ್ಮೆಂಟನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಉಂಟು ಅದನ್ನೇ ಅಸಂಗ ಅಂತ ಕರೆಯೋದು ಪ್ರೀತಿ ಮಾಡು ಆದರೆ ಸ್ನೇಹ ಮಾಡಬೇಡ ನಿನ್ನ ಕರ್ತವ್ಯವನ್ನು ಮಾಡು ಆದರೆ ಅದರಲ್ಲಿ ಸಿಲುಕಿ ಹಾಕಬೇಡ ಅದಕ್ಕೆ ನೀನು ಕಟ್ಟಿಕೊಳ್ಳಬೇಡ ಅದಕ್ಕೆ ಸಿಲುಕಿ ಹಾಕಿಕೊಂಡು ಕಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ ವೈರಾಗ್ಯ ಅಂದರೆ ಏನು ಗೊತ್ತಾ ನಿಜವಾದ ಅರ್ಥದಲ್ಲಿ ವೈರಾಗ್ಯ ಅನ್ನುವುದಕ್ಕೆ ಬೇರೆ ಬಹಳ ಶಾಸ್ತ್ರೀಯವಾದ ವಿಚಾರಗಳು ನೂರಾರು ಇದೆ ಶಾಸ್ತ್ರೀಯವಾದ ವಿಚಾರಗಳು ನೂರಾರು ಇದೆ ನಾನು ಅಷ್ಟೆಲ್ಲ ಡೀಪಿಗೆ ಹೋಗೋದಿಲ್ಲ ವೈರಾಗ್ಯ ಅಂತನ್ನುವ ಶಬ್ದಕ್ಕೆ ನಾವು ನೀವೆಲ್ಲ ಏನು ಅನ್ಕೋತೇವೆ ವೈರಾಗ್ಯ ಅಂದರೆ ಇನ್ನೊಂದರ ಬಗ್ಗೆ ಸ್ನೇಹ ಮಾಡದೇ ಇರೋದು ಸ್ನೇಹ ಮಾಡದೇ ಇರೋದು ಅಂತ ಈ ತರಹ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ವೈರಾಗ್ಯ ಅನ್ನುವುದಕ್ಕೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಥಿಂಕ್ ಮಾಡಬೇಡಿ ಇನ್ನೊಂದನ್ನು ಬೇಡ ಅಂತ ಸರಿಸೋದು ಅಂತ ನಿಜ ಇನ್ನೊಂದನ್ನು ಬೇಡ ಅಂತ ದೂರ ಇಡೋದು ಇನ್ನೊಂದರ ಬಗ್ಗೆ ಪ್ರೀತಿಯನ್ನು ಕಡಿಮೆ ಮಾಡೋದು ಇದೇ ವೈರಾಗ್ಯ ಆದರೆ ಇದರ ಸ್ವಲ್ಪ ಪಾಸಿಟಿವ್ ಅಪ್ರೋಚನ್ನು ನೋಡಿಕೊಳ್ಳಿ ಇದರ ಪಾಸಿಟಿವ್ ಅಪ್ರೋಚನ್ನು ನೋಡಿಕೊಳ್ಳಿ ಇದರ ಇನ್ನೊಂದು ಮುಖವನ್ನು ನೋಡಿ ವೈರಾಗ್ಯ ಅಂದರೆ ಇನ್ನೊಂದರ ಬಗ್ಗೆ ಸ್ನೇಹವನ್ನು ಮಾಡದೇ ಇರೋದು ಅಷ್ಟೇ ಅಲ್ಲ ವೈರಾಗ್ಯ ಅಂದರೆ ನಿನ್ನ ಬಗ್ಗೆ ನೀನು ಸ್ನೇಹವನ್ನು ಮಾಡೋದು ಗೀವಿಂಗ್ ಅ ಸ್ಪೇಸ್ ಟು ಯುವರ್ ಸೆಲ್ಫ್ ನಿನಗಾಗಿ ನೀನು ಸಮಯವನ್ನು ತೆಗೆದುಕೊಳ್ಳೋದು ನಿನಗಾಗಿ ಗಿವಿಂಗ್ ಸ್ಪೇಸ್ ಫಾರ್ ಯುವರ್ ಸೆಲ್ಫ್ ಎಷ್ಟಂತೂ ಮಾಡ್ತೀಯ ಶಾಸ್ತ್ರ ಹೇಳೋದಷ್ಟೆ ಶಾಸ್ತ್ರ ವೈರಾಗ್ಯ ಅಂತ ಹೇಳೋದು ಇನ್ನೇನಲ್ಲ ಇನ್ನೊಬ್ಬರನ್ನು ಪೋಷಣೆ ಮಾಡ್ತೀಯಾ ಇನ್ನೊಬ್ಬರಿಗಾಗಿ ದುಡಿತೀಯಾ ಹೆಂಡತಿ ಮಕ್ಕಳಿಗಾಗಿ ಅದನ್ನು ಮಾಡ್ತೀಯಾ ಇದನ್ನು ಎಲ್ಲ ಮಾಡಪ್ಪ ನಿನಗಾಗಿ ನೀನೇನು ಮಾಡ್ಕೋತಾ ಇದ್ದೀಯಾ ಹೇಳು ನಿನಗಾಗಿ ನೀನು ಏನು ಮಾಡ್ಕೋತಾ ಇದ್ದೀಯ ಹೇಳಿ ಇವತ್ತಿನ ಕಾಲಕ್ಕೆ ಇದೊಂದು ದೊಡ್ಡ ಸಮಸ್ಯೆ ಇದೆ ದೊಡ್ಡ ಸಮಸ್ಯೆ ಇದೆ ಒಬ್ಬ ಹೆಣ್ಣು ಮನೆಯಲ್ಲಿ ಕೆಲಸ ಮನೆಯಲ್ಲಿ ಹೋಮ್ ಮೇಕರ್ ಆದಂತಹ ಒಬ್ಬ ಹೆಣ್ಣು ಮನೆಯಲ್ಲೇ ಇರ್ತಾಳೆ ಮಕ್ಕಳನ್ನು ನೋಡಿಕೊಳ್ತಾಳೆ ಗಂಡ ಬಂದ ಕೂಡಲೇ ಗಂಡ ಅತ್ತೆ ಮಾವನ ಸೇವೆ ಅದು ಇದು ಯಾವಾಗಲೂ ಬ್ಯುಸಿ ಇರ್ತಾಳೆ ಅವಳಿಗೆ ಹೋಗಿ ಕೇಳಿ ನೋಡೋಣ ಏನಮ್ಮ ನಿನ್ನ ನಿನ್ನಪೇಕ್ಷೆ ಅಂತ ಏನಿಲ್ಲ ನನ್ನ ಸಲುವಾಗಿ ಒಂದು ಸ್ವಲ್ಪ ಟೈಮ್ ಬೇಕಾಗಿದೆ ಅಂತ ಅಂತಾಳೆ ಅದೇನದು ವೈರಾಗ್ಯ ದಟ್ಸ್ ಆಲ್ ವೈರಾಗ್ಯ ಅಂದರೆ ಭಾಳ ದೊಡ್ಡದೇನಲ್ಲ ಹಾಗಾದರೆ ಎಲ್ಲರಿಗೂ ಈ ವೈರಾಗ್ಯದ ಅಪೇಕ್ಷೆ ಇದೆ ನನಗಾಗಿ ನಾನೇನಾದರೂ ಮಾಡಿಕೊಳ್ಳಬೇಕು ನನಗಾಗಿ ನಾನೇನಾದರೂ ಮಾಡ್ಕೊಳ್ಬೇಕು ಸೊ ಡಿಟ್ಯಾಚ್ಮೆಂಟ್ ಅಂದರೆ ಮತ್ತೇನಲ್ಲ ವೈರಾಗ್ಯ ಅಂದರೆ ನಿನಗಾಗಿ ನೀನು ಸಮಯವನ್ನು ಹಾಕಿಕೊಳ್ಳೋದು ನಿನಗಾಗಿ ನೀನು ಸಾಧನೆಯನ್ನು ಮಾಡಿಕೊಳ್ಳೋದು ಈಗ ನಾವು ಮಾಡ್ತಾ ಇರೋದೇನು ನನಗಾಗಿ ಅಲ್ಲ ನನ್ನವರಿಗಾಗಿ ಮಾಡ್ತಾ ಇದ್ದೇನೆ ನನ್ನವರಿಗಾಗಿ ಮಾಡಿಕೊಳ್ತಾ ಇದ್ದೇನೆ ನನಗಾಗಿ ಮಾಡಿಕೊಂಡರೂ ಕೂಡ ನನಗಾಗಿ ನಾನು ಮಾಡಿಕೊಳ್ತಾ ಇರೋದು ಕೇವಲ ಕ್ಷಣಿಕವಾದ ತಾತ್ಕಾಲಿಕವಾದ ಏನೆಲ್ಲ ಸುಖ ಬೇಕೋ ಆ ಸುಖಗಳನ್ನು ಪೌಡರ್ ಹಚ್ಕೊಂಡೆ ಸೆಂಟ್ ಹಾಕ್ಕೊಂಡೆ ಒಳ್ಳೆಯ ಬಟ್ಟೆ ತೊಗೊಂಡೆ ಭಾರಿ ಕಾರ್ ತೊಗೊಂಡೆ ಇವೆಲ್ಲ ಮಾಡಿಕೊಳ್ತೇನೆ ಇದರ ಬಗ್ಗೆಯೂ ಬಹಳ ಇದೇ ವಿಚಾರ ಇದೆಲ್ಲ ನನಗಾಗಿ ನಾನು ಮಾಡಿಕೊಳ್ತೇನೆ ಅಂತ ನಾವು ಅನ್ಕೋತಾ ಇದ್ದೇವೆ ನಿಜವಾಗಿ ಆ್ಯಕ್ಚುಲಿ ಅದು ನಮಗಾಗಿ ನಾವು ಮಾಡಿಕೊಳ್ತಾ ಇಲ್ಲ ಅದು ನನ್ನ ಅಹಮ್ಮಿನ ತೃಪ್ತಿಗಾಗಿ ನೀನೊಬ್ಬನೇ ಇದ್ದೀಯ ಅಂತ ಇಟ್ಟುಕೊಳ್ಳಿ ನಾನೊಬ್ಬನೇ ಇದ್ದೇನೆ ಯಾರೂ ಇಲ್ಲ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಯಾರೂ ಇಲ್ಲ ನಾನೊಬ್ಬನೇ ಇದ್ದೇನೆ ನನಗಾಗಿ ನಾನು ಮರ್ಸಿಡೀಸ್ ಬೆಂಚ್ ತಗೋತೀನ ಆಗ ಆಲೋಚನೆ ಮಾಡಿ ನೋ ಯಾರೂ ಇಲ್ಲ ಅಂತಾದರೆ ನಾನು ಮರ್ಸಿಡೀಸ್ ಯಾಕೆ ತೊಗೋತೇನೆ ನಾನು ಮರ್ಸಿಡೀಸ್ ತೊಗೊಳೋದು ಯಾಕೆ ಗೊತ್ತಾ ನಾನು ಮರ್ಸಿಡೀಸಿನಲ್ಲಿ ಕೂತಿದ್ದೇನೆ ಅಂತನ್ನೋದು ಅಕ್ಕಪಕ್ಕದವರು ನೋಡಲಿ ಅನ್ನೋದಕ್ಕಾಗಿ ನಾನು ಮಾಡಿಕೊಳ್ತಾ ಇರೋದು ಸೊ ಆ್ಯಕ್ಚುಲಿ ಅದು ನನಗಾಗಿ ಅಲ್ಲ ಅದು ಇನ್ನೊಬ್ಬರಿಗಾಗಿಯೇನೇ ಮಾಡಿಕೊಳ್ತಾ ಇದ್ದೇನೆ ಆ ಇನ್ನೊಬ್ಬರು ನೋಡಿ ಸಂತೋಷವೋ ಹೊಟ್ಟೆ ಉರಿಯೋ ಪಡೋದರಿಂದ ನನ್ನ ಹಮಿಗೆ ತೃಪ್ತಿ ಆಗುತ್ತೆ ಅನ್ನೋದಕ್ಕಾಗಿ ಮಾಡ್ತಾ ಇದ್ದೇನೆ ಇರಲಿ ಅದೊಂದು ದೊಡ್ಡ ವಿಷಯ ಅದು ಬರುತ್ತೆ ಮುಂದೆ ಬಂದಾಗ ಅದನ್ನು ವಿಚಾರ ಮಾಡೋಣ ಹಾಗಾದರೆ ಅಸಂಗ ವೈರಾಗ್ಯ ಇದು ತುಂಬ ಅವಶ್ಯಕ ಎಲ್ಲ ವಿಷಯದಲ್ಲೂ ಜೀವನದಲ್ಲಿ ಯಾವುದೇ ತರಹದ ಪ್ರಗತಿಯನ್ನು ಒಬ್ಬ ದೊಡ್ಡ ಯಾರನ್ನಾದರೂ ನೀವು ಇಂಟರ್ವ್ಯೂ ಮಾಡಿ ಹೋಗಿಬೇಕಾದರೆ ಒಬ್ಬ ದೊಡ್ಡ ಸ್ಥಾನದಲ್ಲಿರುವ ಅದು ದೇಶದ ಇವತ್ತಿನ ಪ್ರಧಾನಿ ಮಂತ್ರಿಗಳಿರಬಹುದು ಒಬ್ಬ ದೊಡ್ಡ ವಿಜ್ಞಾನಿ ಇರಬಹುದು ಒಬ್ಬ ಸೈಂಟಿಸ್ಟು ವಿಜ್ಞಾನಿ ಒಬ್ಬ ದೊಡ್ಡ ಡಾಕ್ಟರು ದೊಡ್ಡ ಫಿಲಾಸಫರು ಯಾವುದೇ ಸ್ಥಾನದ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಯಾರನ್ನಾದರೂ ಹೋಗಿ ನೀವು ವೈಯಕ್ತಿಕವಾಗಿ ಅವರ ಜೊ ಅವರ ಮುಂದೆ ಮೈಕ್ ಹಿಡಿದು ಕೇಳಿಕೊಳ್ಳಿ ಅವರು ಅಸಂಗವನ್ನು ಮಾಡದೇ ಇದ್ದಿದ್ದರೆ ಈ ಸ್ಥಾನಕ್ಕೆ ಅವರು ಬರಲಿಕ್ಕೆ ಸಾಧ್ಯವಿರಲಿಲ್ಲ ಹಾಗಾದರೆ ಅಸಂಗ ಅನ್ನೋದು ಇದು ಬೇಸಿಕ್ ಎಲ್ಲ ತರಹದ ಪ್ರಗತಿಗೆ ಸೊ ಇದನ್ನು ನಾವು ಅಧ್ಯಾತ್ಮದಲ್ಲಿ ಮಾಡುವ ಅವಶ್ಯಕತೆ ಇದೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಇದನ್ನು ಮಾಡುವ ಅವಶ್ಯಕತೆ ಇದೆ ಅದನ್ನು ನಾವು ಮಾಡ್ತಾ ಇಲ್ಲ ಈ ಅಸಂಗ ಇತ್ತು ಟೆನ್ಷನ್ ಇಲ್ಲ ನೋಡಿ ಮನುಷ್ಯನಿಗೆ ಯಾವ ತರಹದ ಟೆನ್ಷನ್ ಇಲ್ಲ ಇವತ್ತು ಇಷ್ಟೆಲ್ಲ ತಲೆನೋವು ನಾವು ಮಾಡಿಕೊಳ್ತೇವಲ್ಲ ತುಂಬ ಸ್ಟ್ರೆಸ್ಸು ಸ್ಟ್ರೆಸ್ಸು ಅಂತ ಇದಕ್ಕೆ ಕಾರಣ ಏನು ಸಂಘವೇ ಕಾರಣ ಅತಿಯಾದ ಇನ್ವಾಲ್ವ್ಮೆಂಟ್ ಅದು ಫೇಸ್ಬುಕ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರಬಹುದು ಒಂದ ಎರಡ ನೂರಾರು ಕಡೆಗೆ ನಮ್ಮನ್ನು ನಾವು ಸಿಲುಕಿಸಿ ಹಾಕಿಕೊಂಡಿದ್ದೇವೆ ಸಿಲುಕಿಸಿ ಹಾಕಿಕೊಂಡಿದ್ದೇವೆ ಸ್ವಲ್ಪ ಅದರಿಂದ ಹೊರಗೆ ಬರೋಣ ನೋಡಿ ಎಷ್ಟು ಮನಸ್ಸಿಗೆ ಆನಂದ ಆಗತ್ತೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಒಂದು ವಾರ ಸೋಷಿಯಲ್ ಮೀಡಿಯಾದಿಂದ ನಾನು ದೂರ ಇರ್ತೇನೆ ಒಂದು ತಿಂಗಳು ದೂರ ಇರ್ತೇನೆ ಮಾಡಿ ನೋಡಿದರೆ ನಿಜವಾಗಿಯೂ ಆಶ್ಚರ್ಯ ಆಗತ್ತೆ ನಮ್ಮ ತಲೆ ಎಷ್ಟು ಶಾಂತವಾಗತ್ತೆ ಸೊ ಈ ಅಸಂಗ ಅನ್ನೋದೇನಿದೆ ನೋಡಿ ಇದು ತುಂಬ ಅವಶ್ಯಕವಾದದ್ದು ಎರಡರಲ್ಲೂ ಸಂಸಾರದಲ್ಲಿ ಇದ್ದಾಗಲೂ ಪ್ರಗತಿಯನ್ನು ಸಾಧಿಸುವುದಕ್ಕೆ ಅಸಂಗ ಅತ್ಯಂತ ಅವಶ್ಯಕ ಈ ಸಂಸಾರವನ್ನು ಬಿಟ್ಟು ಮೇಲೆ ಹೋಗಬೇಕಾದರೆ ಅಸಂಗ ಇಲ್ಲದೆ ಇದ್ದರೆ ಹೇಗೆ ನಡೆಯುತ್ತೆ ಒಬ್ಬ ವ್ಯಕ್ತಿ ದೊಡ್ಡ ಸ್ಥಾನವನ್ನು ಪಡೆಯೋದಕ್ಕೆ ತನ್ನ ಹೆಂಡತಿ ಮಕ್ಕಳನ್ನು ಸ್ವಲ್ಪ ಕಡೆಗಣಿಸುವ ಅನಿವಾರ್ಯತೆ ಇದ್ದದ್ದರಿಂದಾಗಿ ಕಡೆಗಣಿಸಿ ಜೀವನ ಎಲ್ಲ ಅವನು ತನ್ನ ಗುರಿಯನ್ನು ಧ್ಯೇಯವನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಅವನನ್ನು ನೋಡಿ ನಾವು ಚಪ್ಪಾಳಿ ತಡ್ತೇವೆ ಹಾಗಾದರೆ ಯಾರೇ ಒಬ್ಬ ಆಟಗಾರ ಇರಬಹುದು ಒಬ್ಬ ಶ್ರೀಮಂತ ಇರಬಹುದು ಒಬ್ಬ ಉದ್ಯಮಿ ಇರಬಹುದು ಎಲ್ಲರೂ ಅಷ್ಟೆ ಅವರನ್ನು ನೋಡಿ ನಾವು ಸಂತೋಷ ಪಡ್ತೇವೆ ಆದರೆ ಮೋಕ್ಷ ಬೇಕು ಅಂತ ಬಯಸುವ ನಾವು ಅಸಂಗ ಇಲ್ಲದೇನೆ ಎಲ್ಲನೂ ಇರಲಿ ಜೊತೆಗೆ ಹಾಗೇನೇ ನನಗೂ ಮೋಕ್ಷನೂ ಸಿಗತ್ತೆ ಅಂದರೆ ಹೇಗೆ ಸಾಧ್ಯ ಅದಕ್ಕಾಗಿಯೇ ಈ ಶಸ್ತ್ರವನ್ನು ಬಳಸಿದವರೇ ಎಲ್ಲ ಜ್ಞಾನಿಗಳು ಪುರಂದರದಾಸರು ಟೀಕಾಕೃತ್ಪಾದರು ಯಾದವಾರ್ಯರು ರಾಘವೇಂದ್ರ ಸ್ವಾಮಿಗಳು ವಿಷ್ಣು ತೀರ್ಥರು ಒಬ್ಬರೇ ಇಬ್ಬರೇ ನೂರಾರು ಜನ ಸಾವಿರಾರು ಜನ ಋಷಿ ಮುನಿಗಳು ಮಹನೀಯರು ಯತಿಗಳು ದಾಸರು ಪ್ರತಿಯೊಬ್ಬರೂ ಮೊಟ್ಟಮೊದಲು ಬಳಸಿದ ಅಸ್ತ್ರ ಅಸಂಗ ಆ ಅಸಂಗ ಎಂಬ ಅಸ್ತ್ರವನ್ನು ಬಳಸಿ ಅಸಂಗ ಸಹಿತವಾಗಿ ಜ್ಞಾನ ಆಮೇಲೆ ಭಗವಂತನ ಜ್ಞಾನ ಇವೆರಡೂ ತೋ ಆಗ ನಾವು ಸಂಸಾರ ವೃಕ್ಷವನ್ನು ದಾಟಬಹುದು ಕಿತ್ತಿ ಎಸೆಯಬಹುದು ಕಿತ್ತಿ ಎಸೆಯೋದು ಅಂದರೆ ಆಗಲೇ ಹೇಳಿದ್ದೇನೆ ಅದರಿಂದ ನಮ್ಮನ್ನು ನಾವು ಬೇರ್ಪಡಿಸಿಕೊಂಡು ಬಿಡಬಹುದು ಬೇಡಪ್ಪ ಇದು ಇದು ಬೇಡ ನನಗೆ ಗೊತ್ತಾಯಿತು ಇದರ ಸ್ವರೂಪ ಗೊತ್ತಾಯಿತು ಇನ್ನು ನಾನು ಈ ಗಿಡದ ಅಡಿಯಲ್ಲಿ ಕುಳಿತುಕೊಂಡು ನನ್ನನ್ನು ನಾನು ಕಟ್ಟಿಸಿಕೊಳ್ಳೋದಿಲ್ಲ ನನಗಿದು ಬೇಡ ಅಂತ ಅದರಿಂದ ದೂರ ಬರೋದಕ್ಕೆ ಸಾಧ್ಯ ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಆ ಅಸಂಗ ಶಸ್ತ್ರ ಹೇಗಿರಬೇಕು ಗೊತ್ತಾ ದೃಢವಾಗಿ ಇರಬೇಕು ದೃಢವಾಗಿ ಇರಬೇಕು ಬಹಳ ಸುಂದರವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಸಂಗವನ್ನು ಸ್ವಲ್ಪ ಮಾಡ್ತೇವೆ ನಡೆಯೋದಿಲ್ಲ ಯಾಕೆ ಅಂದರೆ ಆ ಸಂಘ ಅನ್ನೋದೇ ಅಷ್ಟು ಆಕರ್ಷಕವಾಗಿದೆಯಲ್ಲ ಅದನ್ನು ಬಿಡಿಸಿಕೊಳ್ಳೋದಕ್ಕಾಗೋದೇ ಇಲ್ಲ ಬಿಡಿಸಿಕೊಳ್ಳಬೇಕು ಅಂದರೆ ದೃಢವಾದ ನಿರ್ಧಾರ ಬೇಕು ದೃಢವಾದ ನಿರ್ಧಾರ ಬೇಕು ತನ್ನಷ್ಟಕ್ಕೆ ತಾನೇ ಹೋಗು ಅಂದರೆ ಹೋಗೋದಿಲ್ಲ ಅದು ಮನಸ್ಸು ಗಟ್ಟಿ ಮಾಡಬೇಕು ಯಾವುದೇ ವಸ್ತುವನ್ನು ತ್ಯಾಗ ಮಾಡೋದಕ್ಕೆ ಒಂದು ವಸ್ತುವನ್ನು ಹೊಸದಾದ ವಸ್ತುವನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಮನಸ್ಸು ಬೇಗ ರೆಡಿಯಾಗತ್ತೆ ಮನಸ್ಸು ಬೇಗ ರೆಡಿಯಾಗತ್ತೆ ಆದರೆ ಆ ವಸ್ತುವನ್ನು ಒಮ್ಮೆ ಮನಸ್ಸು ತಾನು ಅಕ್ಸೆಪ್ಟ್ ಮಾಡಿ ಅದರ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಂಡ ಮೇಲೆ ಅದನ್ನು ಬಿಡೋದಿದೆ ನೋಡಿ ಬಿಡೋದಕ್ಕೆ ಮನಸ್ಸು ರೆಡಿಯಾಗೋದಿಲ್ಲ ಬಿಡೋದಕ್ಕೆ ಮನಸ್ಸು ರೆಡಿ ಆಗೋದಿಲ್ಲ ಒಂದು ಶುದ್ಧವಾದ ಹೊಸದಾಗಿ ಕಟ್ಟಿದ ಗೋಡೆಗೆ ಬಣ್ಣ ಹಚ್ಚುವುದು ಸುಲಭ ಹೊಸ ಬಣ್ಣ ತಂದು ಹಚ್ಚಿ ಬಿಡಬಹುದು ಆದರೆ ಆ ಬಣ್ಣದ ಮೇಲೆ ಇನ್ನೊಂದು ಬಣ್ಣ ಹಚ್ಚಬೇಕು ಅಂದರೆ ಆ ಇದ್ದ ಬಣ್ಣ ಹೋಗಬೇಕಲ್ಲ ಆ ಇದ್ದ ಬಣ್ಣ ಹೋಗೋದಕ್ಕೆ ಸಾಲ್ಟ್ ಪೇಪರ್ ಹಾಕಿ ತಿಕ್ಕಬೇಕು ತಿಕ್ಕಬೇಕು ಚೆನ್ನಾಗಿ ತಿಕ್ಕೋವರೆಗೂ ಅದು ಹೋಗೋದಿಲ್ಲ ಹಾಗೆ ಮನುಷ್ಯ ಹೊಸದನ್ನು ಸ್ನೇಹ ಮಾಡೋದು ತುಂಬ ಬೇಗ ಮಾಡ್ತಾನೆ ಆದರೆ ಹಳೆಯದರ ಹಳೆಯದನ್ನು ಬಿಡುವುದು ಹಳೆಯದರ ಬಗ್ಗೆ ಪ್ರೀತಿಯನ್ನು ಕಡಿಮೆ ಮಾಡಿಕೊಳ್ಳೋದು ತುಂಬ ಕಷ್ಟ ಅದಕ್ಕೆ ಕೃಷ್ಣ ಹೇಳ್ತಾನೆ ದೃಢೇನ ಅಸಂಗದ ವಿಷಯದಲ್ಲಿ ನೀನು ವೀಕ್ ಆಗಬೇಡ ವೀಕ್ ಆದರೆ ಮುಗಿದೋಯ್ತು ಶರೆ ಬಿಡಿಸಬೇಕು ಅಂತ ಬರ್ತಾರೆ ಡ್ರಗ್ಸ್ ಬಿಡಿಸಬೇಕು ಅಂತ ಬೇಕಾದಷ್ಟು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗಳಿದೆಯಲ್ಲ ಅಲ್ಲೆಲ್ಲ ಏನೇನೋ ಪ್ರಯೋಗ ಮಾಡಿ ಅವರನ್ನು ಆ ಚಟಗಳಿಂದ ದೂರ ಮಾಡ್ತಾರೆ ಚಟಗಳಿಂದ ದೂರ ಮಾಡಬೇಕಾದ್ರೆ ಎಷ್ಟು ಶ್ರಮ ಇರತ್ತೆ ಗೊತ್ತಾ ಯಾವುದಾದ್ರೂ ಸೆಂಟರ್ಗೆ ಹೋಗಿ ನೋಡಿದ್ದೀರಾ ಅಲ್ಲಿ ಹೋಗಿ ಅವರ ಅನುಭವವನ್ನು ಕೇಳಿಕೊಂಡು ಬನ್ನಿ ಅಲ್ಲಿರುವ ವೈದ್ಯರು ಅಲ್ಲಿ ಸೇವೆ ಮಾಡುವಂತಹ ವ್ಯಕ್ತಿಗಳ ಅನುಭವವನ್ನು ಎಷ್ಟು ಕಷ್ಟಪಡ್ತಾರೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ ಆ ಚಟವನ್ನು ಬಿಡಿಸೋದು ಬಹಳ ಕಷ್ಟ ಅದಕ್ಕಾಗಿ ದೃಢ ಒಂದು ಸಣ್ಣ ವಿಷಯವನ್ನು ತೆಗೆದುಕೋ ಇದು ಇವತ್ತು ನನಗೆ ಬೇಡ ಅಂತ ನಿರ್ಧಾರ ಮಾಡು ಒಂದೊಂದೇ ಹಂತದಲ್ಲಿ ಅಸಂಗವನ್ನು ಹಂತ ಹಂತದಲ್ಲಿ ಬೆಳೆಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡು ಈ ಅಧಿಕ ಮಾಸ ನನಗಿದು ಬೇಡ ಒಂದು ಸಣ್ಣ ನಮ್ಮಲ್ಲಿ ವ್ರತ ನಿಯಮಗಳು ಉಪವಾಸಗಳು ಇವೆಲ್ಲ ಬಂದದ್ದು ಯಾಕೆ ಇದೆಲ್ಲ ಅದರ ಪ್ರಾಕ್ಟೀಸ್ ಮುಂದೆ ನಾವು ಮಾಡಬೇಕಾದಂತಹ ಏನು ಅಸಂಗ ಇದೆ ನೋಡಿ ದೊಡ್ಡದಾದಂತಹ ವೈರಾಗ್ಯ ಆ ವೈರಾಗ್ಯಕ್ಕೆ ಬೇಸನ್ನು ಕ್ರಿಯೇಟ್ ಮಾಡ್ತಾರೆ ಒಂದು ಮಗು ಒಂದು ದೊಡ್ಡ ಸೆಂಟೆನ್ಸ್ ಮಾಡಬೇಕಾಗಿದೆ ಸೆಂಟೆನ್ಸ್ ಮಾಡಬೇಕು ಅಂದರೆ ಆ ಮಗುವಿಗೆ ಹೋಗಿ ಒಂದೇ ಸತಿಗೆ ಉತ್ತಪ್ತ ಅತ್ಯುತ್ಕಟತ್ಯುತ್ ಪ್ರಕಟ ಕಟಕಟಧ್ವಾನ ಸಂಘಟ್ಟನೋದ್ಯ ಹೇಳು ಅಂದರೆ ಅದು ಹೇಗೆ ಹೇಳುತ್ತೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಸೊ ಅಷ್ಟು ದೊಡ್ಡ ಸೆಂಟೆನ್ಸ್ ಹೇಳೋದಕ್ಕಿಂತ ಮೊದಲು ಅದಕ್ಕೆ ಆ ಇ ಇ ಉ ಎ ಬಿ ಸಿ ಡಿ ಕ ಕ ಘ ಘ ಇವೆಲ್ಲ ಹೇಳಿಕೊಡ್ತೇವೆ ತಾನೇ ಸೊ ಇದೆಲ್ಲ ಫಸ್ಟು ಲೆಟರ್ಸು ಅಂತೇವೆ ಆಮೇಲೆ ಒಂದೊಂದೇ ಪದದ ಒಂದೊಂದೇ ಎರಡೆರಡು ಕ್ಯಾಟ್ ಬ್ಯಾಟ್ ಬಾಲ್ ಅಂತ ಹೇಳಿಕೊಡ್ತೇವೆ ಅರಸ ಅ ಅರಸ ಕ ಕಮಲ ಹೀಗೆಲ್ಲ ಹೇಳಿಕೊಟ್ಟ ಮೇಲೆ ಸೊ ಅದೆಲ್ಲ ವೆಕ್ಯಾಬಲರಿ ಕ್ರಿಯೇಟ್ ಆದ ಮೇಲೆ ಆಮೇಲೆ ಅದಕ್ಕೆ ಸೆಂಟೆನ್ಸನ್ನು ಓದಲಿಕ್ಕೆ ಕೇಳ್ತೇವೆ ಸೊ ನಮ್ಮ ಶಾಸ್ತ್ರವು ಕೂಡ ಅದ್ಭುತವಾದ ನಮ್ಮ ಜೀವನ ಶೈಲಿಯನ್ನು ಲೈಫ್ ಸ್ಟೈಲನ್ನು ನಮಗಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದೆ ಈ ಎಲ್ಲ ವ್ರತಗಳು ಉಪವಾಸಗಳು ಚಾತುರ್ಮಾಸ್ಯ ವ್ರತ ಮಾಡು ಏನಿದೆ ಏನೋ ಬೇಳೆ ಬಿಡು ಖಾರ ಬಿಡು ಉಪ್ಪು ಬಿಡು ಅದು ಬಿಡು ಹಾಲು ಬಿಡು ಅಂತ ಅನ್ನತ್ತೆ ಅಧಿಕ ಮಾಸದಲ್ಲಿ ಅದನ್ನು ಬಿಡು ಇದನ್ನು ಬಿಡು ಈ ಥರದ್ದೆಲ್ಲ ನಮಗೆ ರೂಢಿ ಮಾಡಿಸಿ 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 ಆದ ಮೇಲೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಒಂದು ಹಂತಕ್ಕೆ ಬರುತ್ತಲ್ಲ ಓ ಹಾಗಾದರೆ ಆ ಮನಸ್ಸಿಗೆ ಒಂದು ಧೈರ್ಯ ಬರುತ್ತೆ ಅದರ ಮೇಲೆ ಅದಕ್ಕೊಂದು ಆತ್ಮವಿಶ್ವಾಸ ಮೂಡುತ್ತೆ ಮನಸ್ಸಿಗೆ ಓಹ್ ನಾನು ಉಪವಾಸ ಮಾಡಬಲ್ಲೆ ಓ ನಾನು ಇದನ್ನು ಬಿಡಬಲ್ಲೆ ಓ ನಾನು ಇದನ್ನು ತ್ಯಾಗ ಮಾಡಬಲ್ಲೆ ಇಷ್ಟೆಲ್ಲ ಜನ ಇದನ್ನು ತಿಂತ ಇದ್ದಾರೆ ನೋಡ್ತಾ ಇದ್ದಾರೆ ಆದರೂ ಕೂಡ ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಬಲ್ಲೆ ನಾನು ಅದರಿಂದ ದೂರ ಇರಬಲ್ಲೆ ಸೊ ಹೀಗೆ ಒಮ್ಮೆ ಆ ಮನಸ್ಸಿಗೆ ಟ್ರೈನಿಂಗ್ ಆಗ್ತಾ 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 ಹೋದ ಮೇಲೆ ಆಮೇಲೆ ನಿಧಾನವಾಗಿ ಆ ಮನಸ್ಸು ಈ ಸಂಸಾರದ ಬಗ್ಗೆ ಸ್ವಲ್ಪ ಸ್ವಲ್ಪ ವೈರಾಗ್ಯವನ್ನು ಬೆಳೆಸಿಕೊಳ್ತಾ ಬೆಳೆಸಿಕೊಳ್ತಾ ಮನಸ್ಸು ದೃಢ ಆಗತ್ತೆ ಆಗ ಪರಿಪೂರ್ಣವಾದ ವೈರಾಗ್ಯದ ಹಂತಕ್ಕೆ ನಾವು ತಲುಪ್ತೇವೆ ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಸಂಗ ಇದು ತುಂಬ ಅವಶ್ಯಕ ಆ ಅಸಂಗ ಆ ಡಿಟ್ಯಾಚ್ಮೆಂಟ್ ದೃಢ ಆಗಿರಬೇಕು ಅದರಲ್ಲಿ ಕನ್ವಿಕ್ಷನ್ ಇರಬೇಕು ಅದು ನಿಷ್ಠೆಯಿಂದ ಮಾಡಬೇಕು ತಪ್ಪದೇ ಮಾಡಬೇಕು ಅಂದಾಗ ಇದರ ಸಹಾಯವನ್ನ ಪಡೆದಂತಹ ಆ ಜ್ಞಾನ ಈ ಸಂಸಾರದಿಂದ ನಮ್ಮನ್ನು ದೂರ ಮಾಡುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣಾರ್ಪಣಮಸ್ತು